ತನ್ನ ಪೂರ್ವ ಚರಿತ್ರೆಯನ್ನೇ ವಾಲ್ಮೀಕಿ ಹೇಳಿದರೆ ನಿಮ್ಮಗಂಟೆ ಏನು ಹೋಯಿತು ಅಂತ ಕೇಳ್ತಾರೆ. ಸಂಸ್ಕೃತದಲ್ಲಿ ಕ್ರಿಯಾಪದಗಳಿಗೆ ಎಷ್ಟೊಂದು ಆಯಾಮಗಳಿರುತ್ತೆ ವ್ಯಾಕರಣ ಓದಿದವ್ರಿಗೆ ಗೊತ್ತಾಗುತ್ತೆ. ಪರೋಕ್ಷದಲ್ಲಿ ತಮ್ಮ ಬಗ್ಗೆಗೆ ತಾವೇ ಬರ್ಕೊಂಡಿದ್ದೆ ನಿಮ್ಗಂಟೆ ಏನೋಯ್ತು. ವಾಲ್ಮೀಕಿ ತಮ್ಮ ಬಗ್ಗೆ ಭಾಳ ಬರದೇ ಇಲ್ಲ. ವಾಲ್ಮೀಕಿ ಯಾರು ಯಾರು ಅಂತ ಕೇಳ್ತಾರೆ ಅನೇಕರು. ಇವರು ಭಾರ್ಗವಗೋತರ ಬ್ರಾಹ್ಮಣ ಶಿಶು, ಬೇರೆ ಪುರಾಣಗಳಲ್ಲಿ ಹೇಳಿರೋ ಕತೆ ಸೇರಿಸ್ಕೊಳ್ತೆ, ಒಂದಕ್ಕೊಂದಕ್ಕೆ ವಿರೋಧವಿಲ್ಲ. ಪ್ರಚೇತಸನೆಂಬ ಮಹರ್ಷಿಯ ಹತ್ತನೆಯ ಮಗ. ಪ್ರಚೇತಸೋಹಂ ದಶಮಃ ಪುತ್ರ ರಾಘವನಂದನ. ಕೊನೆಯಲ್ಲಿ ಸೀತಾದೇವಿಯನ್ನು ಕರ್ಕೊಂಡು ಬಂದು ತಮ್ಮ ಆಶ್ರಮದಿಂದ, ಇವಳು ಪರಿಶುದ್ಧೆಯಪ್ಪ, ಇವರು ನಿನ್ನ ಮಕ್ಕಳು, ಲವಕುಶರು, ರಾಮಾಯಣ ಹೇಳಿದವರು, ಒಪ್ಪಿಸಿಕೋ ಅಂತ ರಾಮನಿಗೆ ಕೊಡುವಾಗ ಎದೆಯ ಮೇಲೆ ಕೈ ಇಟ್ಟು ಹೇಳ್ತಾರೆ, ನಾನು ಪ್ರಚೇತಸನ ಹತ್ತನೆಯ ಮಗನಪ್ಪ, ನಾನು ಯಾವತ್ತೂ ಸುಳ್ಳು ಹೇಳಿದವನಲ್ಲ, ಇವಳು ನಿನ್ನ ಹೆಂಡತಿ, ಪರಿಶುದ್ಧೆ, ನೀನು ಪರಿತ್ಯಾಗ ಮಾಡಿದ್ದು ತಪ್ಪು, ಇವರು ನಿನ್ನ ಮಕ್ಕಳು, ನಿನ್ನ ಕತೆ ಹೇಳಿದವರು, ಒಪ್ಪಿಸಿಕೋ ಅಂತ ಹೇಳುವಾಗ ಒಂದೇ ಒಂದು ಕಡೆ ತಾನು ಭಾರ್ಗವ, ಅಲ್ಲಿ ಮುಂದೆ ನೀವು ವಿಚಾರಣೆ ಮಾಡಿದರೆ ಇದು ವರುಣ ಗೋತ್ರ, ಭಾರ್ಗವ ಗೋತ್ರ, ಭರ್ಗುರ್ವೈವಾರುಣಿ, ಇದೆಲ್ಲ ಒಂದೇ ಪರಂಪರೆ. ಪ್ರಾಚೇತಸ ಅಂದರೆ ವರುಣ ಮಳೆಗರೆದು ಹುತ್ತದಿಂದ ಕರಗಿಸಿ ಇವರನ್ನ ಮೇಲಕ್ಕೆ ಬೀಸ್ತಾ ಪುನರ್ಜನ್ಮ ಕೊಟ್ಟ, ಆ ಅರ್ಥದಲ್ಲಿ ಪ್ರಾಚೇತಸ ಅಂತಲೂ ಹೇಳ್ತಾರೆ. ಪ್ರಚೇತಸ್ ಅಂತ ಒಬ್ಬ ಮಹರ್ಷಿಯೇ ಇದ್ದ, ಯಾತಕ್ಕಿಲ್ಲ ಅಂತ ಅಪ್ಲಾಪ್ ಮಾಡಬೇಕು. ಇವು ಬ್ರಾಹ್ಮಣನ ಮಗನಾಗಿದ್ದರೆ ಬೇಡರ ಕಥೆ ಹೇಳ್ತಾರಲ್ಲ, ಹೌದು ಅದು ಹೊಂದಿಸೋಣ. ಎಲ್ಲ ಸರ್ವಂ ಸಮಂಜಸಂ, ಎಲ್ಲಿಯೂ ವಿರೋಧವಿಲ್ಲ. ಈ ಮಗು ಅವ್ರಿಗೆ ವಾಲ್ಮೀಕಿ ಅಂತ ಹೆಸರಿಲ್ಲ. ಆವಾಗ ಸಣ್ಣ ಮಗು, 8-10 ತಿಂಗಳು ಮಗುವಾಗಿದ್ದಾಗ, ಇದು 10ನೇ ಮಗು, ಬೇರೆ ತಾಯಿನ ಬಿಟ್ಟಿರೋದಿಲ್ಲ, ಹೊಳೋ ಅಂತ ಹೊಳೋದು. ಸೊಂಟಕ್ಕೆ ಕಚ್ಚೆ ಕಟ್ಟಿ ತಾಯಿ ನದಿ ದಡದಲ್ಲಿ ಬಿಟ್ಟು, ಚಂಬಲ್ ವ್ಯಾಲಿ, ತುಳಸಿದಾಸರು ಹುಟ್ಟಿದ ಸಮೀಪದಲ್ಲಿ ಮಧ್ಯಪ್ರದೇಶ ಅವತಾರ ಸ್ಥಳ, ಅಲ್ಲೆಲ್ಲ ಸುತ್ತಾಡಿದರೆ ವಾಲ್ಮೀಕಿ ಹುಟ್ಟಿದ ಜಾಗ, ತುಳಸಿದಾಸರು ಹುಟ್ಟಿದ ಜಾಗ ದರ್ಶನ ಮಾಡ್ಬೋದು. ಡಕಾಯತ್ರಿ ಜಾಗ ಅದು. ದಡದಲ್ಲಿ ಬಿಟ್ಟು ತಾಯಿ ನದಿಯಲ್ಲಿ ಮುಳುಗ ಹಾಕ್ತಾ ಇದ್ದಾಳೆ. ಮೇಲಿನಿಂದ ಒಂದು ಹದ್ದು ಬಂದು ಕೆಂಪಗಿದ್ದ ಈ ಮಗುವನ್ನು ನೋಡಿ ಮಾಂಸದಾಶೆಯಿಂದ ಆ ಸೊಂಟಕ್ಕೆ ಕಟ್ಟಿದ್ದ ಕಚ್ಚೆಯನ್ನು ಕೊಕ್ಕಿನಲ್ಲಿ ಎತ್ತಿಕೊಂಡು ಹೋಗಿಬಿಡ್ತು. ಅಯ್ಯೋ ನನ್ನ ಮಗು, ನನ್ನ ಮಗು, ತಾಯಿ ಕಿರ್ಚಿಕೊಳ್ತಾಳೆ. ಋಷಿಗಳು ಮುನಿಗಳು ಕೈಯಲ್ಲಿದ್ದ ಕಮಂಡ್ಲು, ಕೋಲು, ದಂಡ ತಗೊಂಡು ಒಟ್ಟಿಸ್ಕೊಂಬಂದರು. ಅದು ಜೋರಾಗಿ ಒಟ್ಟಿಸ್ಕೊಂಬಂದರೆ ಭಯದಿಂದ ಮೇಲಿಂದಲ್ಲಿ ಕೆಳಗೆ ಹಾಕಿ ಮಗು ಸತ್ತೋಗುತ್ತೋ ಅನ್ನೋ ಭಯದಿಂದ ಮೆದರಿಸಿ ಹೋಗ್ತಿದ್ದಾರೆ. ಅದು ಬಹುದೂರಕ್ಕೆ ಹೋಗಿಬಿಡ್ತು. ಅಮ್ಮ ನಿನ್ನ ಮಗು ಇಲ್ಲ ಅಂತ ತಿಳ್ಕೊ ಅಂತ ಇವಳಿಗೆ ಸಮಾಧಾನ ಮಾಡಿದರು. ಆ ಹದ್ದು ಅದನ್ನು ತಗೊಂಡೋಗಿ ಒಂದು ಬೇಡರ ಕೇರಿಯಲ್ಲಿ ಹಾಕಿತು. ದ್ರವಿಡಾಚಾರ್ಯರು ಒಂದು ಕತೆ ಹೇಳ್ತಾರೆ, ಇದಕ್ಕೆ ಸರಿ ಹೋಲುವಂಥ ಕತೆ. ಶಂಕರ ಭಾಷ್ಯದಲ್ಲಿ, ರಾಮಾನುಜ ಭಾಷ್ಯದಲ್ಲಿ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದೇ ರೀತಿ ಕತೆ ಬರ್ತದೆ. ಅದಕ್ಕೆ ಮೂಲವಾದ ಕತೆ ಅಂತ ಕಾಣುತ್ತೆ ಇದು ಹೆಚ್ಚು ಕಮ್ಮಿ. ಆ ಬೇಡರ ದಂಪತಿಗಳ ಮಕ್ಕಳಿರಲಿಲ್ಲ, ನನ್ನ ಮಗುವನ್ನು ತಿಳ್ಕೊಂಡ್ರು, ಬೆಳೆಸಿದರು, ಅದಕ್ಕೆ ಬೇಡರ ಸಂಸ್ಕಾರವನ್ನೇ ಕೊಟ್ಟರು. ಕಡಿಯುವುದು, ಕೊಲ್ಲುವುದು, ಹೊಡೆಯುವುದು, ಪ್ರಾಣಿ ಪಶು ಪಕ್ಷಿಗಳನ್ನು ತಿನ್ನುವುದು, ಆಹಾರ ಸಿಕ್ಕದೇ ಇದ್ದ ಕಾಲದಲ್ಲಿ ದರೋಡೆ ಮಾಡುವುದು, ಕೊಲ್ಲುವುದು, ದಾರಿ ಹೋಕರನ್ನು ಬಲಿ ಹಾಕುವುದು. ಹೀಗಾಗಿ ಬೆಳೆದು ಈ ಮಗು ವೃಕ್ಷನೆಂಬ ಹೆಸರನ್ನು, ವೃಕ್ಷ ಋ, ಕನ್ನಡದ ಸಂಸ್ಕೃತದಲ್ಲಿ ಇರುವ ಅಕ್ಷರ ಋ, ವೃಕ್ಷ ಅಂದರೆ ಒರಟು ಅನ್ನುವ ಅರ್ಥ. ರೂಕ್ಷ, ರಿಕ್ಷಾ ಅಲ್ಲ. ಈ ಮಗುವಿಗೆ ಯಾಕೆ ಹೆಸರಿಟ್ರು ಅದು ಗೊತ್ತಿಲ್ಲ. ಇವನು ಹಾಗೆ ಬೆಳೆದ. ಒಂದು ಬೇಡರ ಹುಡುಗಿಯನ್ನು ಕರ್ಕೊಂಬಂದರು, ಮದುವೆ ಮಾಡಿಸಿದರು, ಅವಳಲ್ಲಿಯೇ ಮಕ್ಕಳಾಯಿತು. ಆದರೆ ಬ್ರಾಹ್ಮಣ ಶಿಶು, ಜನ್ಮಾಂತರ ಸಂಸ್ಕಾರ ಚೆನ್ನಾಗಿತ್ತು. ಅವರ ಭಾಗ್ಯ ವಿಶೇಷ ಟರ್ನಿಂಗ್ಸ್ ಪ್ರತಿಯೊಬ್ಬರ ಜೀವನದಲ್ಲಿ ಬರ್ತದೆ. ಗೊಂದವಲೇಕರ್ ಮಹಾರಾಜರ ಜೀವನದಲ್ಲಿ ಬಂತು, ನಿಮ್ಮ ಜೀವನದಲ್ಲಿ ಬಂತು, ನಮ್ಮ ಜೀವನದಲ್ಲಿ ಬಂತು. ಇದು ದಿವ್ಯತೆ, ಡಿವಿನಿಟಿ ಇಸ್ ಎ ಮ್ಯಾಟರ್ ಆಫ್ ಎಕ್ಸ್ಪೀರಿಯನ್ಸ್. ಬಾಯಲ್ಲಿ ಹೇಳೋ ವಿಶೇಷವಲ್ಲ. ಹೌ ಗಾಡ್ ಕಮ್ಸ್ ಇನ್ ಟು ಮೈ ಲೈಫ್ ಮೇ ನಾಟ್ ಬಿ ದಿ ವೇ ಹಿ ಕಮ್ಸ್ ಇನ್ ಟು ಯುವರ್ ಲೈಫ್. ಒಂದು ರೀತಿ ಅನುಭವ ಆಗಿದ್ದವ್ರಿಗೆ ಇನ್ನೊಂದು ಗೊತ್ತಾಗುತ್ತೆ. ಸಪ್ತರ್ಷಿಗಳು ಆ ದಾರಿಯಲ್ಲಿ ಬರ್ತಿದ್ರು ಅಂತ ಕಥೆ, ಕೆಲವರು ನಾರದರು ಬರ್ತಿದ್ರು ಅಂತ ಒಂದು ಕಥೆ ಹೇಳ್ತಾರೆ. ನಾರದನ್ನ ಇಟ್ಕೊಳ್ಳಿ. ಇವರು ಲೇ ಅದೇನು ಇಟ್ಕೊಂಡಿದ್ದೀಯಲ್ಲ ಕೈಯಲ್ಲಿ, ಅದರ ತುಂಬ ಬೆಳ್ಳಿ ಬಂಗಾರ ಒಡವೆ ಇರಬೇಕು, ಕೊಡು, ತಲೆ ಬಡಿದು ಬಿಡ್ತೀನಿ. ಇವರು ಇದು ಬರೀ ತಂಬೂರಿ, ಇದರೊಳಗೆ ಏನೂ ಇಲ್ಲಪ್ಪ, ಮತ್ತು ಶಬ್ದ ಮಾಡುತ್ತಲ್ಲ, ಅದು ಒಳಗೆ ಇಲ್ಲದೆ ಇರೋದ್ರಿಂದ ಶಬ್ದ ಮಾಡೋದದು.
ಇದನ್ನು ನನ್ನ ತಲೆಯನ್ನು ಹೊಡೆದ್ರೆ ನಿನಗೇನು ಸಿಕ್ಕೋದಿಲ್ಲ, ಯಾರಪ್ಪ ನೀನು? ಆಮೇಲೆ ಕ್ರಮೇಣ ಪರಿಚಯ ಆಯಿತು. ತನ್ನ ಕಥೆಯಲ್ಲಿ ಹೇಳ್ಕೊಂಡ್ರು, ಹತ್ರ ಕೂತು, ಅಯ್ಯ ಇಷ್ಟೊಂದು ಜನರನ್ನು ಕೊಂದು 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 ಪಾಪ ಮಾಡಿದ್ದೀಯಲ್ಲ, ಏನು ಮಾಡ್ತೀಯ? ಏ ನನ್ನ ಹೆಂಡತಿ ಮಕ್ಕಳನ್ನು ಕಾಪಾಡ್ತೇನೆ. ಹೌದು, ಇದರಿಂದ ಪುಣ್ಯ ಅಥವಾ ಪಾಪ ಬರ್ತದಲ್ಲ, ಈ ಪಾಪವನ್ನು ನಿನ್ನ ಹೆಂಡತಿ ಮಕ್ಕಳು ಹಂಚಿಕೊಳ್ತಾರೆಯೇ ನಿನ್ನ ಜೊತೆ ಇಲ್ಲಿ? ಏ ಅವರಪ್ಪನೂ ಹಂಚ್ಕೋಬೇಕು, ಅವರಪ್ಪ ಯಾಕೆ ಹಂಚ್ಕೋತಾನೆ? ಕೇಳ್ಕೊಂಬಾ ಹೋಗು ನಿನ್ನ ಹೆಂಡತಿಯನ್ನು. ಆಯ್ತು, ನನ್ನ ಕಡೆ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದೆ, ನಾನು ಇಲ್ಲೇ ಕೂಡ್ತೀನಿ, ಬೇಕಾದ್ರೆ ತಂಬೂರಿ ಎತ್ಕೊಂಡೋಗು. ನಿನ್ನ ಹೆಂಡತಿಯನ್ನು ಕೇಳ್ಕೊಂಬಾ, ನಾ ಮಾಡಿದ ಪಾಪದಲ್ಲಿ ನಿನಗೂ ಭಾಗ ಇದೆ ತಾನೆ, ತಗೊಳ್ತೀಯೋ ಇಲ್ಲವೋ ಅಂತ. ಈತ ಓಡಿದ ಮನೆಗೆ ರಿಕ್ಷಾ, ಹೆಂಡತಿಯನ್ನು ಕೇಳಿದ, ಯಾಕ್ರಿ ಬರೀ ಕೈಯಲ್ಲಿ ಬಂದಿದ್ದೀರಿ, ಬೆಳ್ಳಿ ಬಂಗಾರ ತರಲಿಲ್ಲ, ಬೆಂಗಳಿ ಬೆಳ್ಳಿ ಬಂಗಾರ ಹಾಳಾಯಿತು, ಈ ಪಾಪ ಬರ್ತಾ ಇದೆ ನನಗೆ, ಇದರಲ್ಲಿ ಭಾಗ ನೀನು ತಗೊಳ್ತೀಯ ತಾನೆ? ಒಂದು ಕ್ಲಿಕ್ ಆಯಿತು, ಪಾಪ ಪುಣ್ಯದಲ್ಲಿ ಶ್ರದ್ಧೆ ಕ್ಲಿಕ್ ಆದದ್ರಿಂದ ಮಹರ್ಷಿಯಾದ. ಪರಲೋಕ, ಪುಣ್ಯ, ಪಾಪ, ದೇವ್ ಯಾವುದಾದರೂ ಸಮ್ ಒನ್ ಇಂಡಿಯನ್ ವ್ಯಾಲ್ಯೂ ಮಸ್ಟ್ ಕ್ಲಚ್. ನನ್ನ ಪಾಪ ನೀ ತಗೊಳ್ತೀಯಲ್ಲ, ಅವಳು ಹೇಳಿದ್ದೆ, ನಿಮ್ಮ ಪಾಪ ನನಗ್ಯಾಕ್ರಿ ಬೇಕು? ಹೆಂಡತಿ ಮಾಡಿದ ಪಾಪ ಗಂಡಗಿಲ್ಲ, ಕೇಳಿಲ್ಲ ಅವತ್ತು ನೀವು? ಒಬ್ಬ ಹರಿದಾಸರು, ಗಂಡ ಮಾಡಿದ ಪಾಪ ಹೆಂಡತಿಗೆ ಅಲ್ಲ, ಹೆಂಡತಿ ಮಾಡಿದ ಪಾಪ ಗಂಡಗೆ ಇಲ್ಲ. ಪುರಂದರ ವಿಠಲ, ನೀ ಗಂಡ ನಾ ಹೆಂಡತಿ, ಭಾಳ ಪೂರ್ತಿ ಹೇಳಲಿಲ್ಲ, ಯಾರೋ ತಗೊಂಡು ಹೋಗ್ಬಿಟ್ರೆ ಅವತ್ತು ಆ ಚೀಟಿಯನ್ನು. ಎಷ್ಟು ಉತ್ತಮವಾದ ಹಾಡುಗಳನ್ನು ಮಾಡಿದ್ದಾರೆ. ಅವಳು ಹೆಂಡತಿ ಹೇಳಿದ್ದು, ನಿಮ್ಮ ಪಾಪ ನನಗಿಲ್ಲ, ಅದೆಲ್ಲ ನಿಮ್ಮ ಅಕೌಂಟ್, ಮತ್ತು ನಾ ಕೊಟ್ಟಿದ್ದಲ್ಲ ನೀನು ಪದಾರ್ಥ ತಗೊಂಡಿಲ್ಲ, ನಾ ಅದಷ್ಟೇ ತಗೊಳ್ಳೋದು ನಮ್ಮ ಅಧಿಕಾರ, ಪಾಪ ಪುಣ್ಯ ನನಗಿಲ್ಲ. ಹಾಗಿದ್ದರೆ ಕೆಟ್ಟನಲ್ಲ ಅಂತ ಪರಿತಾಪವಾಗಿ ನಾರದ ಹತ್ರ ಬಂದು, ತಪ್ಪಾಯಿತು ಜಿಯ, ಈ ಪಾಪವನ್ನೆಲ್ಲ ಕರಗಿಸೋದಕ್ಕೊಂದು ದಾರಿ ಹೇಳಿ ಅಂದರೆ, ಈಗ ನಿನಗೆ ಪಾಠ ಹೇಳ್ತಾ ಕೂತ್ಕೊಳ್ಳೋಕೆ ನನಗೆ ವೇಳೆ ಇಲ್ಲ, ನಾನು ಜಗತ್ತು ಸುತ್ತಾರು ಮಾಡಿದ್ರು, ಒಂದು ಪರಿವರಾಜಕ ಒಂದು ಕಡೆ ಇರುವಂದಲ್ಲ ಅಂತ. ಅವರ ಕಿವಿಯಲ್ಲಿ ಒಂದು ದಿವ್ಯ ಮಂತ್ರವನ್ನು, ರಾಮ ಮಂತ್ರವನ್ನು ಕೊಟ್ಟು ಅವರು ಹೊರಟು ಹೋದರು. ಇವರು ಕೂತರು ಕೂತರು ಕೂತರು, ಹ್ಯಾಕೆ ಕೂತರು, ಅವರ ನಿಷ್ಠೆ ಹೇಗಿತ್ತು? ಗೆದ್ದಲು ಹುಳುಗಳು ಬಂದು ಚರ್ಮವನ್ನು ತಿಂದು, ಕೂದಲನ್ನು ತಿಂದು, ರಕ್ತವನ್ನು ಕುಡಿದು, ಮಾಂಸವನ್ನು ಹರಿದು, ಬರೀ ಅಸ್ಥಿ ಪಂಜರದಲ್ಲಿ ಇವರು ಕೂತಿದ್ದಾರೆ, ಅಸ್ಥಿ ಪಂಜರದಲ್ಲಿಯೇ ಉಸಿರಾಟ ಮಾಡುತ್ತಿದ್ದರು. ಇವರದು ಪರ್ಸನಲ್, ನಾನು ಆತ್ಮೋದ್ಧಾರ ಮಾಡಿಕೊಂಡು ಪಾಪ ಹೋಗಬೇಕು. ಕೊನೆಯಲ್ಲಿ ಬ್ರಹ್ಮದೇವ ಬಂದು, ವರುಣದೇವ ಬಂದು ಮಳೆಯಿಂದ ಅವನನ್ನು ಕರಗಿಸಿ, ವತ್ಸ ಮೇಲೆ ಕೇಳು, ನಿಮಗೆ ಸಿದ್ಧಿಯಾಗಿದೆಯಪ್ಪ, ಶ್ರೀನಾಮ ರಾಮನಾಮ ಸಿದ್ಧಿಯಾಗಿದೆ ಹೇಳು ಅಂತ ಹೇಳಿದಾಗ ಇವರು ಎದ್ದರು, ಅಲ್ಲಿಂದ ಆಚೆಗೆ ಮಹರ್ಷಿಯಾದರು.